ಆಮೇಲೆ ನಮ್ಮ ಕನ್ನಡದಲ್ಲಿ ಪ್ರೆಸೆಂಟ್ ಟಾಪ್ ಟ್ರೆಂಡಿಂಗ್ ಅಲ್ಲಿರೋದು ದರ್ಶನ್ ಅವರು ಮದಕರಿ ಸಿನಿಮಾಗೆ ಹಾಡಾಡ್ತಿದ್ದೀರಾ, ಅವರು ನಿಮಗೆ ಸಹಾಯ ಮಾಡಿದ್ದಾರೆ ಅಂತ ಇವಾಗ ಗಾಸಿಪ್ ಓಡಾಡ್ತಾ ಇದೆ. ಇದು ನಿಜನಾ ಸುಳ್ಳ? ನೀವೇ ಇವಾಗ ರಿವೀಲ್ ಮಾಡ್ಬೇಕು ಅದನ್ನ. ಇದು ನಿಜ ಅಂತಲೂ ಹೇಳೋಕ್ಕಾಗಲ್ಲ, ಸುಳ್ಳು ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ನನ್ನ ಅದೃಷ್ಟ ಇವೆಲ್ಲ. ನಮಗೆ ದೇವರೆಲ್ಲೋ ಒಂದು ಸಣ್ಣದಾಗಿ ಒಂದು ಆಶೀರ್ವಾದ ಮಾಡ್ತಾನೆ ಅಂದರೆ ಈ ಸುದ್ದಿನೇ ನಮಗೆ ಒಂದು ಜೀವನದಲ್ಲಿ ಒಂದು ಒಳ್ಳೇದಾಗ್ಬೋದು, ಖಂಡಿತ ಒಳ್ಳೇದಾಗ್ಬೋದು. ಕೆಟ್ಟದ್ದಂತೂ ಏನೂ ಹಾಕಿಲ್ಲ, ಒಂದು ಒಳ್ಳೆಯದಾಗಿದೆ. ಈಗ ದರ್ಶನ್ ಅವ್ರ ಮನೆಗೆ ಕರೆಸ್ಕೊಂಡಿದ್ದಾರೆ, ಅವ್ರಿಗೊಂದು ಅವಕಾಶ ಕೊಟ್ಟಿದ್ದಾರೆ ಅಂದರೆ ಅದರಂಥ ಭಾಗ್ಯ ನಮಗೆ ಇನ್ನೇನಿದೆ. ಯಾಕಂದರೆ ಅವ್ರದ್ದು ಅಂಥ ಲೆಜೆಂಡು, ಅಂಥವ್ರ ಪಕ್ಕದಲ್ಲಿ ನಿಂತ್ಕೊಂಡು ನನ್ನೊಂದು ಫೋಟೋ ಹಾಕಿ ಒಂದು ಯೂಟ್ಯೂಬಲ್ಲಿ ಮೀಡಿಯಾದಲ್ಲೆಲ್ಲ ಹಾಕಿದ್ದಾರೆ ಅಂದರೆ ಭಾಳ ಸಂತೋಷ ಪಡ್ತೀನಿ, ಭಾಳ ಸಂತೋಷ ಪಡ್ತೀನಿ. ಖಂಡಿತವಾಗಿ ಅದೆಲ್ಲ ಆಗಲಿ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊಂಡಿರೋ ನಾನು. ಮುಂದೆ ಏನು ಬಂದರೂ ನಾನು ಅದನ್ನು ಖಂಡಿತ ನಿಜ ಆಗುತ್ತೆ, ಖಂಡಿತ ಆಗುತ್ತೆ. ನಮ್ಮ ಹಳ್ಳಿ ಟಿ ವಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಖಂಡಿತ ನೀವೆಲ್ಲರೂ ಕೂಡ, ನಾನು ಈ ಟಿ ವಿ ಜೊತೆಯಲ್ಲಿ ಸದಾ ಇರ್ತೀನಿ, ಒಡನಾಡಿಯಾಗಿರ್ತೀನಿ. ಎಲ್ಲರೂ ಕೂಡ ನಮ್ಮ ಹಳ್ಳಿ ಟಿ ವಿನ ಸಬ್ಸ್ಕ್ರೈಬ್ ಮಾಡಿ, ನೀವು ಬನ್ನಿ, ಜೊತೆಯಲ್ಲಿರೋಣ. ಇಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ, ಅದೆಲ್ಲನೂ ಜೊತೆ ಸೇರಿಕೊಂಡು ಇವು. ಯಾಕಂದರೆ ಸಣ್ಣದ್ರಿಂದಲೇ ಹನಿ ಹನಿ ಸಿಗ್ಬಿಡಿದ್ರೆ ಅಳ್ಳ ಅಂತ. ಇದು ಚಿಕ್ಕದಿರ್ಬೋದು, ಇವು ನಾಳೆ ದೊಡ್ಡ ಹೆಸರು ಮಾಡ್ಬೋದು. ಆವಾಗ ನಾವು ನೀವು ಎಲ್ಲರೂ ಇರ್ತೀವಿ ಟಿ ವಿಲಿ. ಖಂಡಿತವಾಗಿರಲಿ, ಒಳ್ಳೇದಾಗಲಿ ಹಳ್ಳಿ ಟಿ ವಿಗೆ. ಆಲ್ ದ ಬೆಸ್ಟ್ ನಮ್ಮ ಕಡೆಯಿಂದ. ನಿಮ್ಗೆ ಏನೇ ಇದ್ದರೂ ನಮ್ಗೆ ಹೇಳಿ, ಖಂಡಿತ ನಾವು ನಿಮ್ಮ ಜೊತೆಗೆ ಇರ್ತೀವಿ. ಥ್ಯಾಂಕ್ ಯು ವೆರಿ ಮಚ್.